ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ನೀವಿಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಟಾಸ್ಕಿನ ಮೇಲೆ ಟಾಸ್ಕು, ಟಾಸ್ಕಿನ ಮೇಲೆ ಟಾಸ್ಕು ಕೊಟ್ಟು ಕೊಟ್ಟು ಮನೆಯಲ್ಲಿರುವ ಅಷ್ಟೂ ಮಂದಿಗೆ ಕೈಕಾಲುಗಳಲ್ಲಿ ನೋವು ಶುರುವಾಗಿದೆ. ಅದರೆಡೆಯಲ್ಲಿ ಇಬ್ಬರೋ ನಾಲ್ವರೋ ಸೇರಿ ಆಡಬೇಕಾದ ಆಟಕ್ಕೆ ಮನೆ ಮಂದಿಯೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಗಂಟೆಗಟ್ಟಲೆ ತರ್ಕ ವಿತರ್ಕ ಮಾಡಿ ಯಾರಾದರೂ ಇಬ್ಬರನ್ನು ಅಥವಾ ನಾಲ್ವರನ್ನು ಆಯ್ಕೆ ಮಾಡಿದರೆ ಆಯ್ಕೆ ಮಾಡಿರುವ ವ್ಯಕ್ತಿಗಳಲ್ಲಿ ಕೆಲವೊಬ್ಬರು ತುಂಬ ಕಳಪೆ ಪ್ರದರ್ಶನ ನೀಡ್ತಿದ್ರು. ತನ್ಮೂಲಕ ಯಾರೆಲ್ಲ ಆ ಟಾಸ್ಕನ್ನು ಅದ್ಭುತವಾಗಿ ಮಾಡಬಹುದೋ ಅವರಿಗೆ ಒಂದು ರೀತಿಯ ಬೇಸರ ಹುಟ್ಟಿಸಿ ಅಥವಾ ಅವರನ್ನು ಆ ಟಾಸ್ಕ್ನಿಂದ ವಂಚಿತರನ್ನಾಗಿ ಮಾಡಿ ಒಂದು ರೀತಿ ನಮಗೆಲ್ಲರಿಗೂ ಒಂದು ರೀತಿಯ ಬೇಸರ ಹುಟ್ಟಿಸಿದ್ರು ಅಂತಲೇ ಹೇಳ್ಬೋದು. ಮುತ್ತು ಹುಡುಕುವ ಟಾಸ್ಕ್ ಅಂತೂ ಬೋರ್ ಹೊಡೆಸಿಬಿಟ್ಟಿದೆ. ಕೈಗೆ ಇನ್ಶೂರೆನ್ಸ್ ಮಾಡಿಸಿಕೊಂಡಿರುವ ದಿವ್ಯಾ ಹುಡುಗ ಅವರು ಅಲ್ಲೇ ಠಿಕಾಣಿ ಹೂಡಿ ಕೂತ್ಬಿಟ್ಟಿದ್ದಾರೆ. ಅವರನ್ನ ಸರಿಸಿ ಆಡೋಕೆ ಎಲ್ಲರಲ್ಲೂ ಒಂದು ರೀತಿಯ ಭಯ, ಹಾಗಂತ ಅವರು ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನಾನು ನನ್ನ ಎಫರ್ಟ್ ಹಾಕಿ ಟಾಸ್ಕ್ ಗೆದ್ದಿದ್ದೇನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಬಾಯಿ ಮುಚ್ಚಿಸ್ತಾರೆ. ಇನ್ಫ್ಯಾಕ್ಟ್ ಗ್ಲೌಸ್ ಎತ್ಕೋಬೇಕು ಅಂತ ಯಾರಾದರೂ ತೀರ್ಮಾನ ಮಾಡಿ ಅಲ್ಲೇ ನಿಂತು ಬಿಟ್ಟಿದ್ದಿದ್ರೆ ದಿವ್ಯಾ ಯು ಅವರಿಗೆ ಏನೂ ಮಾಡೋಕ್ಕೂ ಆಗ್ತಿರಲಿಲ್ಲ. ಒಂದು ರೀತಿಯ ಕಣಿಕರ ಮನೋಭಾವನೆಯಿಂದ ಅವರನ್ನ ಅಲ್ಲಿ ಸುಮ್ಮನೆ ಬಿಟ್ಟಿದ್ದಾರೆಯೇ ಹೊರತು ಇಲ್ದಿದ್ರೆ ಅವರು ಆ ಟಾಸ್ಕ್ ಅನ್ನ ಗೆಲ್ಲೋದಕ್ಕೆ ಅಥವಾ ಆ ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚಾನ್ಸೇ ಇರಲಿಲ್ಲ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಅದನ್ನ ಅವರು ಒಪ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅವರಲ್ಲಿ ಆ ಒಂದು ಈಗೋ ಇರೋದ್ರಿಂದ ಅವರದನ್ನ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ. ಅದೇನು ಅಂತಾರಲ್ಲ, ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ. ಆ ರೀತಿಯ ಒಂದು ವಾದ ದಿವ್ಯಾ ಹುಡುಗ ಅವರದ್ದು. ಹುಡುಗಿಯರಲ್ಲಿ ಅದ್ಭುತವಾಗಿ ಆಡಿದ್ದು ಅಂದರೆ ವೈಷ್ಣವಿಯವರು. ಎಲ್ಲೂ ಎಡವಟ್ ಮಾಡದೆ ಅಥವಾ ಇನ್ನೊಬ್ಬರನ್ನ ಜರಿಯದೆ ತಮ್ಮ ರೀತಿಯಲ್ಲೇ ತಾನು ಆಟ ಆಡ್ತಿದ್ದಾರೆ ವೈಷ್ಣವಿಯವರು. ನಿಜ ಹೇಳಬೇಕಪ್ಪಂದ್ರೆ ವೈಷ್ಣವಿಯವರು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಜೋಳದ ಕಣಜ ಟಾಸ್ಕು ಮಂಜು ಅವರಿಗೆ ಜಯ ತಂದುಕೊಟ್ಟಿದೆ. ಸ್ಟ್ರಾಟಜಿ ಮಾಡಿದ ಅರವಿಂದ್ ಅವರಿಗೆ ಸೋಲಾಗಿದೆ. ನಿನ್ನೆ ಎಪಿಸೋಡ್ನಲ್ಲಿ ಒಂದಷ್ಟು ವೈಮನಸ್ಯ ಬೆಳೆಸಿಕೊಂಡಿದ್ದ ದಿವ್ಯಾ ಯು ಮತ್ತು ಅರವಿಂದ್ ಅವರು ಸ್ವಲ್ಪ ಮಟ್ಟಿಗೆ ಸೈ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆದರೂ ಅವರಲ್ಲೊಂದು ಕಹಿತನ ಇದ್ದೇ ಇದೆ. ಬೆಳಗ್ಗೆಲ್ಲ ಅರವಿಂದ್ ಅವರನ್ನ ತುಂಬಾ ಹೊತ್ತು ತಪ್ಪಿಕೊಂಡಿದ್ರು ದಿವ್ಯಾ ಯು ಅವರು. ಇವರಿಬ್ಬರ ನಡುವೆ ನಡೆಯುತ್ತಿರುವ ಈ ವೈಮನಸ್ಯ ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕರಗ್ತಿದೆ ಅಂತಾನೆ ಹೇಳ್ಬೋದು, ಆದರೆ ಪೂರ್ತಿಯಾಗಿನ್ನೂ ಕರಗಲಿಲ್ಲ ಅಂತಾನೆ ಹೇಳ್ಬೋದು. ನಿನ್ನೆ ಎಪಿಸೋಡ್ ಮುಗಿದಾಗ ಹಗ್ಗ ಹಿಡ್ಕೊಂಡು ಚಾರು ಸ್ಟ್ಯಾಂಡಲ್ಲಿ ಎಲ್ಲ ಸದಸ್ಯರು ನಿಂತಿದ್ರು. ಯಾರೆಲ್ಲ ಜಾರ್ತಾರೆ, ಯಾರೆಲ್ಲ ಮುಂದಕ್ಕೆ ಹೋಗ್ತಾರೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೋಡಬೇಕಾಗಿದೆ. ಏನೇ ಆಗಲಿ, ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆಯೇ ನೋಡ್ತಾ ಇರಿ, ಜೊತೆಗಿರಿ. ನಾನು ನಿಮ್ಮವನು.